ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ವಂಟುಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಿರ್ಜಿ ಗ್ರಾಮ ಚಿಕ್ಕ ಗ್ರಾಮವಾದರೂ ಮಹಲಿಂಗ್ಪುರ್ ರೋಡಿಗೆ 100 ಶೌಚಾಲಯಗಳು ಹಾಗೂ ಯಾದವಾಡ ರೋಡಿಗೆ 100 ಶೌಚಾಲಯಗಳನ್ನು ಹೊಂದಿದೆ. ಈ ಗ್ರಾಮದಲ್ಲಿ ಇಂದು ಶೌಚಾಲಯಗಳು ತಿಪ್ಪೆ ಗುಂಡಿಗಳಂತಾಗಿವೆ ಹಾಗೂ ನಿರುಪಯುಕ್ತವಾಗಿವೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ವಂಟಗೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಿರ್ಜಿ ಗ್ರಾಮ ಚಿಕ್ಕ ಗ್ರಾಮವಾದರೂ ಮಾಲಿಂಗಪುರ್ ರೋಡಿಗೆ 100 ಶೌಚಾಲಯಗಳು ಮತ್ತು ಯಾದವಾಡ್ ರೋಡ್ಗಳಿಗೆ 100 ಶೌಚಾಲಯಗಳನ್ನು ಹೊಂದಿದ ಈ ಗ್ರಾಮವು ಇಂದು ಶೌಚಾಲಯಗಳು ಗ್ರಾಮದ ತಿಪ್ಪೆ ಗುಂಡಿಗಳಂತಾಗಿವೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವಂಟಗೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಮಿರ್ಜಿ ಗ್ರಾಮವು ಸುಮಾರು 3,500 ಜನಸಂಖ್ಯೆ ಇದ್ದು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು 6 ಸದಸ್ಯರನ್ನು ಹೊಂದಿದೆ. ಈ ಗ್ರಾಮವು ಸುಮಾರು 200 ಶೌಚಾಲಯಗಳನ್ನು ಹೊಂದಿದೆ. ಈ ಶೌಚಾಲಯಗಳು ಮಹಲಿಂಗಪುರ ರಸ್ತೆ ಕಡೆ 100 ಶೌಚಾಲಯಗಳು, ಯಾದವಾಡ್ ರಸ್ತೆ ಕಡೆ 100 ಶೌಚಾಲಯಗಳನ್ನು ಹೊಂದಿದೆ. ಆದರೆ ಶೌಚಾಲಯಗಳ ನಿರ್ಮಾಣವಾಗಿ ಬಹಳ ದಿನಗಳೇ ಕಳೆದರೂ ಇವತ್ತಿನವರೆಗೂ ಶೌಚಾಲಯಗಳು ಗ್ರಾಮದ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಂದಿಲ್ಲ. ಈ ಶೌಚಾಲಯಗಳ ಸುತ್ತಲೂ ಮುಳ್ಳು, ಕಸಕಡ್ಡಿ ಕಾಲಿಡಲು ಬಾರದಂತಹ ಸ್ಥಿತಿ ಬಂದೊದಗಿದೆ. ಹಾಗೆ ಒಮ್ಮೆ ಗಟಾರ್ಗಳನ್ನು ಕೂಡ ನೋಡಿ, ಅಕ್ಕಪಕ್ಕದ ಮನೆಗಳನ್ನು ಹೊಂದಿದ ಈ ಗಟಾರ್ಗಳು ಸ್ವಚ್ಛತೆ ಇಲ್ಲ. ಶೌಚಾಲಯಕ್ಕೆ ನೀರಿನ ಟ್ಯಾಂಕ್ಗಳನ್ನು ಅಳವಡಿಸಿದ್ದಾರೆ, ಅವುಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಸಾಕಷ್ಟು ಖರ್ಚು ಮಾಡಿದ್ದಾರೆ, ಸರಿಯಾದ ಬಾಗಿಲುಗಳಿಲ್ಲ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಸರ್ಕಾರದ ದುಡ್ಡನ್ನ ಗೋಲ್ಮಾಲ್ ಮಾಡಿದ್ದು ಕಂಡು ಬರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ಸೂಕ್ತ ತನಿಖೆಯಾಗಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನೀರಾವರಿ ಇಲಾಖೆಯ ಕೆಲವು ಅಧಿಕಾರಿಗಳು ಬೋಗಸ್ ಬಿಲ್ಲು ಬರೆದು ಹಣ ಲಪಟಾಯಿಸಿರುವುದು ವರದಿಯಾಗಿದೆ. ಈಗಾಗಲೇ ಅವರ ಮೇಲೆ ಇಲಾಖೆಯಿಂದ ತನಿಖೆ ಕೂಡ ಆಗಿದೆ. ನಾನು ಸಂಬಂಧಪಟ್ಟ ಸಚಿವರ ಜೊತೆ ಸರ್ಕಾರದ ಹಂತದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ತಿಳಿಸಿದ್ದು, ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಆಗೇ ಆಗುತ್ತದೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ನೀರಾವರಿ ಅಧಿಕಾರಿಗಳು ಬೋಗಸ್ ಬಿಲ್ ಬರೆದು ಹಣ ಲಪಟಾಯಿಸಿರುವುದು ನಿಜ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ನೀರಾವರಿ ಇಲಾಖೆಯ ಕೆಲವು ಅಧಿಕಾರಿಗಳು ಬೋಗಸ್ ಬಿಲ್ ಬರೆದು ಹಣ ಲಪಟಾಯಿಸಿರುವುದು ವರದಿಯಾಗಿದೆ. ಈಗಾಗಲೇ ಅವರ ಮೇಲೆ ಇಲಾಖೆಯಿಂದ ತನಿಖೆ ಕೂಡ ನಡೆದಿದೆ. ನಾನು ಸಂಬಂಧಪಟ್ಟ ಸಚಿವರ ಜೊತೆ ಸರ್ಕಾರದ ಹಂತದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ತಿಳಿಸಿದ್ದು, ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಆಗೇ ಆಗುತ್ತದೆ ಎಂದು ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಹೇಳಿದ್ರು. ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ್ ಗ್ರಾಮದ ಹೊರವಲಯದಲ್ಲಿರುವ ಜಾಕ್ವೆಲ್ ಮೂಲಕ ಕರಿ ಮಸೂತಿ, ಹಲ್ಯಾಳ್ ಏತ ನೀರಾವರಿ ಹಾಗೂ ತುಂಗಳ ಸಾವಳಗಿ ಕಾಲುವೆಗೆ ನೀರು ಹರಿಸುವ ಕಾಮಗಾರಿಗೆ ಚಾಲನೆ ನೀಡಿ ಮಾಧ್ಯಮದವರ ಜೊತೆ ಮಾತನಾಡುತ್ತಿದ್ದರು. ಈ ಹಿಂದೆ ಇದ್ದ ಕೆಲ ಅಧಿಕಾರಿಗಳು ಲೋಪದೋಷಗಳನ್ನ ಮಾಡಿದ್ದು ನಿಜ. ಅವರನ್ನ ಇಲ್ಲಿಂದ ವರ್ಗಾವಣೆಗೊಳಿಸಿ ಪ್ರವೀಣ್ ಹುಣಶಿಕಟ್ಟಿ ಅವರಂತಹ ಕೆಲವು ದಕ್ಷ ಅಧಿಕಾರಿಗಳನ್ನ ಇಲ್ಲಿ ನೇಮಕಗೊಳಿಸಿದ್ದೇವೆ. ಅವರೆಲ್ಲರೂ ಕೂಡ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಅಲ್ಲಲ್ಲಿ ಕೆಲವು ಕಡೆ ಸ್ವಚ್ಛಗೊಳಿಸಲಾಗಿದೆ. ಸಣ್ಣ ಪುಟ್ಟ ಲೋಪ ಸಮಸ್ಯೆ ನಮ್ಮ ತಾಲೂಕಾಡಳಿತದಲ್ಲಿ ಇದೆ. ನಾನು ಅದರತ್ತ ಗಮನ ಹರಿಸಿ ಲೋಪ ದೋಷಗಳನ್ನ ಸರಿಪಡಿಸುವ ಕೆಲಸವನ್ನ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೀನಿ. 3 ತಿಂಗಳಿಗೊಮ್ಮೆ ತಾಲೂಕಾಡಳಿತ ಸಭೆ ಮಾಡಬೇಕಿದ್ದು ಸಭೆ ಮಾಡದೇ ಇದ್ದಿದ್ದರಿಂದ ಕೆಲವು ಲೋಪದೋಷಗಳು ನಡೀತಾ ಇವೆ. ಕೂಡಲೇ ಸಭೆ ಮಾಡಿ ತಾಲೂಕಿನ ಎಲ್ಲ ಅಧಿಕಾರಿಗಳಿಂದ ಸಮರ್ಪಕ ಕೆಲಸ ಮಾಡಿಸಬೇಕಿದೆ ಎಂದರು. ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿರುವುದರಿಂದ ಅವರು ಬರಲಿಕ್ಕಾಗಿಲ್ಲ. ಮಾಧ್ಯಮದವರು ಅನ್ಯತಾ ಭಾವಿಸಬಾರದು ಎಂದರು. ಪ್ರವೀಣ್ ಹುಣಶಿಕಟ್ಟಿ ಅವರನ್ನ ಹಾಡಿ ಹೊಗಳಿದ ಎಲಿಯಸ್, ಬಿರು ಬೇಸಿಗೆಯಲ್ಲಿ ರೈತರ ಬೆಳೆಗಳು ನೀರಿಲ್ಲದೆ ಒಣಗುತ್ತಿರುವಾಗ ಅಭಿಯಂತರ ಪ್ರವೀಣ್ ಹುಣಶಿಕಟ್ಟಿ ಅವರಿಗೆ ಮನವರಿಕೆ ಮಾಡಿದಾಗ ಅಧಿಕಾರಿಗಳ ಮನವೊಲಿಸಿ ಬೇಸಿಗೆಯಲ್ಲಿ 3 ಬಾರಿ ಕಾಲುವೆಗೆ ನೀರು ಹರಿಸಿದ ಪರಿಣಾಮ ಪೂರ್ವ ಭಾಗದ ಜನರಿಗೆ ಅನುಕೂಲವಾಗಿದೆ. ಅದಕ್ಕಾಗಿ ರೈತ ಪರ ಕಳಕಳಿ ಹೊಂದಿದ ಪ್ರವೀಣ್ ಹುಣಶಿಕಟ್ಟಿ ಅವರನ್ನ ರೈತರ ಪರವಾಗಿ ಸನ್ಮಾನಿಸುತ್ತಿದ್ದೇನೆ. ಇಂಥ ಅಧಿಕಾರಿಗಳಿದ್ದರೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಲಕ್ಷ್ಮಣ್ ಸವದಿ ಪ್ರವೀಣ್ ಹುಣಶಿಕಟ್ಟಿ ಅವರನ್ನ ಹಾಡಿ ಹೊಗಳಿದ್ದಾರೆ.
ಮಾಡಿದರು. ಈ ವೇಳೆ ವಿಕ್ರಮ್ ಭೋಸಲೆ, ಗಣಪತಿ, ಎಎಂ ಶಿವರುದ್ರ, ಗುಳಪ್ಪನವರ್, ಶ್ರೀಶೈಲ್ ನಾಯಕ್, ಶಾಂತಿನಾಥ್ ನಂದೇಶ್ವರ್, ಶೇಖರ್ ನೇಮಗೌಡರ್, ಮಹಾದೇವ್ ಮಡಿವಾಳ್, ಮಿತ್ತನ್ನ ಕಾತ್ರಾಳೆ, ಸುಶೀಲ್ ಕುಮಾರ್ ಪತ್ತಾರ್, ಮಹಾಂತೇಶ್ ಠಕ್ಕಣ್ಣವರ್, ಕೃಷ್ಣ ಇಟ್ನಾಳ್, ಕುಮಾರ್ ಪಡಸಲ್ಗಿ, ಸಂಗಪ್ಪ ಮಾಯನಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದನ್ನೆಲ್ಲವನ್ನು ಕೂಡ ಈಗ ಕೆಲವೊಂದು ಕಡೆ ಹೂಳು ತೆಗೆದಿರ್ತಕ್ಕಂಥದ್ದು ಇದೆ, ಇನ್ನೂ ಕಡೆ ತೆಲ್ವನ್ ತೆಗಿಲೇ ಕತ್ತಿರ್ತಕ್ಕಂಥದ್ದು ವರ್ಷಗಳಿಂದ ನೀರಾವರಿ ಇಲಾಖೆ ಬಿಟ್ಟರೆ ಹೂಳನ್ನೇ ಎತ್ತಿಲ್ಲ, ಎತ್ತಿದ್ರು ಕೂಡ ಫೇಕ್ ಇದು ಮಾಡಿ ಹೂಳು ಮಾಡಿದಂಥ ಕಾರ್ಯಕರ್ತರು. ಅದು ಕಾರ್ಯಕರ್ತರು ಅಷ್ಟೇ ಅಲ್ಲ, ಈಗಾಗಲೇ ಇಲಾಖೆಯಲ್ಲಿ ಅದರ ಬಗ್ಗೆ ತನಿಖೆನೂ ಆಗಿದೆ. ಕೆಲವೊಂದು ಅಧಿಕಾರಿಗಳು ಬೋಗಸ್ ಬಿಲ್ ಬರೆದು ಹಣ ಲಪಟಾಯಿಸಿರ್ತಕ್ಕಂಥದ್ದು ಈಗಾಗಲೇ ಅದು ವರದಿಯಾಗಿದೆ. ಸರ್ಕಾರದ ಹಂತದಲ್ಲಿ ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಸಚಿವರಿಗೆ ಕೂಡ ಇದ್ರ ಬಗ್ಗೆ ನಾನು ಕೇಳ್ಕೊಂಡಿದ್ದೀನಿ. ಯಾರ್ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದಾಗುತ್ತೆ. ನೀರಾವರಿ ಅಧಿಕಾರಿಗಳು ಜಾನಮೌನವನ್ನು ತೋರ್ತಾ ಇದ್ದಾರೆ. ಅಂದರೆ ನೀವು ಬಂದಾಗ ಶಾಸಕರ ಹೆಸರು, ಶಾಸಕರು ಬಂದಾಗ ನಿಮ್ಮ ಹೆಸರು, ಅಂದರೆ ಒಂದು ಸ್ವಲ್ಪ ಅಧಿಕಾರಿಗಳ ಮೇಲೆ ಹಿಡಿತಕ್ಕಂಥ ಅವರು ಸ್ಮಾರ್ಟ್ ಆಗ್ತಾ ಇದ್ದಾರೆ. ಯಾರು ಸ್ಮಾರ್ಟ್ ಆಗೋದು ಪ್ರಶ್ನೆ, ಉದ್ಭವ ಆಗಲ್ಲ. ತಾಲೂಕು ಆಡಳಿತದ ಬಗ್ಗೆ ನಾವು ಈಗ ಗಮನ ಹರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಗೊಂದಲ, ಸಣ್ಣ ಪುಟ್ಟ ಲೋಪ ಆ ತಾಲೂಕು ಆಡಳಿತದಲ್ಲಿದೆ, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಈಗಾಗಲೇ ಮುತುವರ್ಜಿ ವಹಿಸಿ ಮಾಡಲಿಕ್ಕೆ. 2022 ಮತ್ತು 23 ಸಾಲಿನ ಮುಂಗಾರು ಹಂಗಾಮಿಗೆ ಒಂದೇನು ಕಾಲುವೆಯಲ್ಲಿ ನೀರು ಹರಿಸುವ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಆದ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರು ಬಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ಒಂದು ಚಾಲನೆ ಕೊಟ್ಟಿದ್ದಾರೆ. ಒಂದು ಸಮಸ್ತ ರೈತರ ಮತ್ತು ರೈತರ ಪರವಾಗಿ ಮತ್ತು ಎಲ್ಲ ನೀರಾವರಿ ಇಲಾಖೆ ಪರವಾಗಿ ಅವರಿಗೆ ನಾವು ತುಂಬ ತುಂಬ ಕೃತಜ್ಞತೆ ಸಲ್ಲಿಸ್ತೀವಿ. ಅದೇ ರೀತಿ ಈ ಸರ ನಾವು ಈಗ ಜೂನ್ 14 ತಾರೀಕು ಈ ಸರಿ ಒಂದು 15 ದಿವಸ ಮುಂಚಿತವಾಗಿಯೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರದ್ದು ಒಂದು ನೀರು ಏನು ನಾವು ಕೆನಾಲ್ದಲ್ಲಿ ಬಿಡ್ತಾ ಇದ್ದೀವಲ್ಲ, ಇದರಿಂದ ಎಲ್ಲ ರೈತರು ಇದರದ್ದು ಒಂದು ಫಲ ತಗೊಳ್ಳಿ ಅಂಥೇಳಿ ಒಂದು ಅಪೇಕ್ಷೆ ಇಟ್ಕೊಂಡು ನಾವು ಈ ಸರಿ ಇದನ್ನು ಬೇಗ ಪ್ರಾರಂಭಿಸಿದ್ದೀವಿ. ಏನಾದರೂ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು, ನಮಗೆ ನೀರು ಹರಿತಾ ಇಲ್ಲ, ನಮ್ಮ ಕಡೆ ನೀರು ಬಂದಿಲ್ಲ ಅಂದ್ರೂ ನಮಗೆ ತಿಳಿಸಿದ್ರೂ 100% ಅಲ್ಲಿ ಬಂದು ನಾವು ಅವ್ರಿಗೆ ನೀರು ಕೊಡುವ ಒಂದು ಕಾರ್ಯಪ್ರವೃತ್ತಿಗೆ ನಾವು ಸನ್ನದ್ಧರಾಗಿರ್ತೀವಿ ಅಂತ ಹೇಳ್ತೀವಿ. ಕಾಲುವೆ ಈ ಸರಿ ಬಜೆಟ್ ಒಂದು ಸ್ವಲ್ಪ ನಮ್ಮದು ಗ್ರ್ಯಾಂಟ್ ಅಲೋಕೇಶನ್ ಸ್ವಲ್ಪ ಲೇಟ್ ಆಗಿದೆ, ಆದರೂ ನಾವು ಟೇಲೆಂಟ್ ತಗೊಂಡು ನೀರು ಹರಿಸ್ಲಿಕ್ಕೆ ಏನೇನು ನಾವು ಪ್ರಯತ್ನ ಪಡಬೇಕಲ್ಲ ಅದನ್ನು ನಾವು ಪ್ರಯತ್ನ ಪಟ್ಟು ನಾವು 100% ರೈತರಿಗೆ ದಂಡಿ ತಗೊಂಡು ನೀರು ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಂದರೆ ಇನ್ನು ಮುಂದೆ ಕಾಲುವೆ ಸ್ವಚ್ಛ ಮಾಡುವಂಥ ಟೆಂಡರ್ ಕರೆಯೋದಿಲ್ಲ, ಇದನ್ನ ಮುಂದಿನ ಏನಾದರೂ ಬಳಸ್ಕೊಂಡು ಮತ್ತೆ ಕರಿತೀರಾ? ಇಲ್ಲ, ಇನ್ನು ಮುಂದೆ ಕರಿಲಿಕ್ಕೆ ಬರೋದಿಲ್ಲ. ಒಂದ್ಸರಿ ನಾವು ಕೆನಾಲಲ್ಲಿ ನೀರು ಹರಿಸ್ಲಿಕ್ಕೆ ಚಾಲು ಮಾಡಿದ್ರೆ ಕಾಲುವೆ ಸ್ವಚ್ಛಗೊಳಿಸ್ಲಿಕ್ಕೆ ಟೆಂಡರ್ ಕರಿಲಿಕ್ಕೆ ಆಸ್ಪದ ಇರಲ್ಲ. ಇದೇ ಒಂದು ಏನು ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಏನೊಂದು ಟೆಂಡರ್ ಮಾಡಿ ಕೊಡ್ತಾರಲ್ಲ, ಕೆನಾಲ್ ಮೇಲೆ ನಾವು ಏನು ಲೇಬರ್ ತಗೋತೀವಲ್ಲ, ಇದೇ ಲೇಬರ್ನ ಒಂದು ಸ್ವಲ್ಪ ಯುಟಿಲೈಸ್ ಮಾಡಿಕೊಂಡು ಟೇಲೆಂಟ್ ತಗೊ ಮುಟ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಈ ಸರ್ 100% ಮುಟ್ಟಿಸಿ 15 ದಿವಸದೊಳಗೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು ಕ್ರಿಯಾ ಯೋಜನೆ ಕರಿಮಸುತ್ತಿ ವೆಸ್ಟಿಕ್ಕ ಮತ್ತು ಕರಿಮಸುತ್ತಿ ಇಷ್ಟಿಕ್ಕ ಯಾವಾಗ ಯಾವಾಗ ನೀರು ಬಿಡಬೇಕು, ಎಷ್ಟೆಷ್ಟು ಕಿಲೋಮೀಟರ್ ನೀರು ಬಿಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಪ್ಲ್ಯಾನ್ ಪ್ರಕಾರ ಈ ಸರ್ ನೀರು ಹರಿಸ್ತೀವಿ. ನೀರಾವರಿ ಅಧಿಕಾರಿಗಳು ರೈತರಿಗೆ ಬೇಗನೆ ಸ್ಪಂದಿಸಿದಂತ ಒಂದು ಆರೋಪ ಇದೆ. ಇಲ್ಲ, ನಮಗೆ ನಮ್ಮ ಫೋನು ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗಿದೆ. 24 hours ನಮ್ಮ ಫೋನ್ ಸ್ಟಾರ್ಟ್ ಇರ್ತದೆ. ಯಾವಾಗ ಬೇಕಾದಾಗ ನಮಗೆ ಫೋನ್ ಮಾಡಿದ್ರು ಇಮಿಡಿಯೇಟ್ಲಿ ಅವ್ರಿಗೆ ಹೋಗಿ ನಾವು ಸ್ಪಂದನೆ ಮಾಡ್ಲಿಕ್ಕೆ ನಾವು. ಸಿದ್ದಯ್ಯ ಹಿರೇಮಠ, ಸತ್ಯಂ ನ್ಯೂಸ್, ಕಾಗವಾಡ. ನಿಪ್ಪಾಣಿ ತಾಲೂಕಿನ ಬೆಡಿಕೆಹಾಳ ಗ್ರಾಮದ ನಾರೆ ಕುಟುಂಬದವರು ತಾವು ಖರೀದಿಸಿದ್ದ ರೆಡ್ ಕಾರ್ಗೆ ಅದೃಷ್ಟ ಲಕ್ಷ್ಮಿ ಎಂದು ತಿಳಿದು 3ನೇ ಅಂತಸ್ತಿನಲ್ಲಿಟ್ಟು ನಿತ್ಯ ಪೂಜೆ ಮಾಡುತ್ತಿದ್ದಾರೆ. ಯಂತ್ರದಲ್ಲಿ ದೇವರು ಕಂಡ ಬೆಡಿಕೆಹಾಳದ ನಾರೆ ಕುಟುಂಬ ರೆಡ್ ಕಾರ್ಗೆ ಯಾಕೆ ಅದೃಷ್ಟ ಲಕ್ಷ್ಮಿ ಅಂತಾರೆ ಎಂಬುದನ್ನ ತಿಳಿದುಕೊಳ್ಳೋಣ, ಬನ್ನಿ. ಅದೃಷ್ಟ ಲಕ್ಷ್ಮಿ ರೆಡ್ ಕಾರ್ಗೆ 3ನೇ ಅಂತಸ್ತಿನಲ್ಲಿಟ್ಟು ನಿತ್ಯ ಪೂಜೆ. ಯಂತ್ರದಲ್ಲಿ ದೇವರು ಕಂಡ ಬೆಡಕಿಹಾಳದ ನಾರೆ ಕುಟುಂಬ. ಹುಟ್ಟಿದಾಗಿನಿಂದ ಬೆನ್ನಿಗಂಟಿಕೊಂಡು ಬಂದ ಬಡತನದ ಮಧ್ಯೆಯೂ ಉನ್ನತ ಶಿಕ್ಷಣ ಪಡೆಯದೆ ಇದ್ದರೂ ಕೇವಲ 3 ITI ಪರೀಕ್ಷೆ ಮುಗಿಸಿ ತನ್ನ ಮನದಾಳದಲ್ಲಿ ಹುದುಗಿದ್ದ ಗ್ಯಾರೇಜ್ ಮೆಕ್ಯಾನಿಕಲ್ ಕೆಲಸವನ್ನೇ ನಂಬಿ ಚಿಕ್ಕದಾದ ಗ್ಯಾರೇಜ್ ತೆಗೆದು ಕೇವಲ 8 lakh rupees ಖರೀದಿಸಿದ್ದ ರೆಡ್ ಕಾರ್ ತಮ್ಮ ಬಡತನದ ಮೆಟ್ಟಿಲುಗಳನ್ನು ಹತ್ತಿ ಆರ್ಥಿಕ ಸುಭದ್ರತೆಯ ಎತ್ತರಕ್ಕೆ ಕೊಂಡೊಯ್ದ ಅದೃಷ್ಟ ಲಕ್ಷ್ಮಿ ರೆಡ್ ಕಾರ್ ತಮ್ಮ ನಿವಾಸದ 3ನೇ ಮಹಡಿಯಲ್ಲಿಟ್ಟು ಪ್ರತಿ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಯಂದು ತಮ್ಮ ಕುಲ ದೇವರಂತೆ ಪೂಜೆ ಮಾಡಿ ಯಂತ್ರದಲ್ಲಿಯೇ ದೇವರು ಕಂಡ ಕುಟುಂಬವೊಂದು ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಏನಿತು ರಹಸ್ಯ ಎಂಬುದನ್ನ ಸತ್ಯಂ ವಾಹಿನಿ ಸೆರೆ ಹಿಡಿದ ನೈಜ ವರದಿ ಇಲ್ಲಿದೆ.
ನಿಪ್ಪಾನಿ ಇಂಚಲ್ ಕರಂಜಿ ರಸ್ತೆಯಲ್ಲಿರುವ ಬೆಡಕಿಹಾಳ್ ಗ್ರಾಮದ ನಾರೆ ಗ್ಯಾರೇಜ್ ಮಾಲೀಕ ಸೂರಜ್ ನಾರೆ 12 ವರ್ಷಗಳ ಹಿಂದೆ ಚಿಕ್ಕದಾದ ಕಾರ್ ರಿಪೇರಿಗಳ ಗ್ಯಾರೇಜ್ ತೆಗೆದು ಕಾರ್ ಡ್ರೈವಿಂಗ್ ತರಬೇತಿ ನೀಡುವ ಕಾರ್ಯ ಪ್ರಾರಂಭಿಸಿದ್ರು. ತಾವು ಮೊದಲು ಖರೀದಿಸಿದ ಕೆಂಪು ಕಾರ್ ಇವರ ಅದೃಷ್ಟವನ್ನೇ ಬದಲಾಯಿಸಿತು. ದಿನನಿತ್ಯ ಕಾರ್ ಡ್ರೈವಿಂಗ್ ತರಬೇತಿ ಪಡೆಯುವವರ ಸಂಖ್ಯೆಯು ಅಧಿಕವಾಯಿತು. ತರಬೇತಿಯ ಜೊತೆಗೆ ಕಾರ್ ದುರಸ್ತಿಯ ಬೃಹತ್ ಗ್ಯಾರೇಜ್ ಅನ್ನು ಸಹ ತೆರೆಯಲಾಯಿತು. ಅಷ್ಟೇ ಅಲ್ಲ, ಅಲ್ಲಿಯೇ ಎರಡಂತಸ್ತಿನ ನಿವಾಸವನ್ನ ಕಟ್ಟಿಕೊಂಡ ಸೂರಜ್ ಕೆಳ ಮಹಡಿಯಲ್ಲಿ ಗ್ಯಾರೇಜ್, ಎರಡನೇ ಮಹಡಿಯಲ್ಲಿ ನಿವಾಸ. ಹೀಗೆ ತನ್ನ ವ್ಯವಸಾಯ ಜೀವನಕ್ಕೆ ಹೊಸ ದಿಕ್ಕು ಕಂಡುಕೊಂಡ. ಬಡತನದಿಂದ ಆರ್ಥಿಕ ಸಮೃದ್ಧಿಯ ಮೇಲೆತ್ತರಕ್ಕೆ ಏರಿಸಿದ ಅದೃಷ್ಟ ಲಕ್ಷ್ಮಿ ರೆಡ್ ಕಾರನ್ನ ನಾವೇಕೆ ಮೂರನೇ ಮಹಡಿಯಲ್ಲಿಟ್ಟು ಪೂಜೆ ಮಾಡಬಾರದು ಎಂಬ ಪ್ರಶ್ನೆ ಅವರನ್ನ ಕಾಡುತ್ತಿತ್ತು. ಇದಕ್ಕೆ ಪತ್ನಿ ಮಯೂರಿ, ತಂದೆ ಬಾಳ್ಗೌಡ, ತಾಯಿ ಸುಜಾತ, ಮಕ್ಕಳು ಸೇರಿ ಸೂರಜ್ ನಾರೆಯವರ ಇಡೀ ಕುಟುಂಬವೇ ಕೈ ಜೋಡಿಸಿದ್ದರಿಂದ ಬರೋಬ್ಬರಿ 35 ಅಡಿಗಳ ಎತ್ತರದಲ್ಲಿನ ಮೂರನೇ ಮಹಡಿಯಲ್ಲಿ ರೆಡ್ ಕಾರನ್ನ ಇಟ್ಟು ಇಂದಿಗೂ ಪೂಜೆ ಮಾಡುತ್ತಿದ್ದು ಗಡಿ ಭಾಗದ ಹಳ್ಳಿಗಳಲ್ಲಿನ ಪ್ರತಿಯೊಬ್ಬರನ್ನು, ಈ ರಸ್ತೆಯಿಂದ ಸಾಗುವ ಪ್ರಯಾಣಿಕರನ್ನು ಆ ರೆಡ್ ಕಾರ್ ಆಕರ್ಷಿಸುತ್ತಿದೆ. ಏನೇ ಆಗಲಿ, ಬದುಕಿನಲ್ಲಿ ತಮ್ಮ ಅದೃಷ್ಟವನ್ನೇ ಕುಲಾಯಿಸಿದ ಅದೃಷ್ಟ ಲಕ್ಷ್ಮಿಗೆ ನಿತ್ಯ ಪೂಜೆ ಮಾಡುವುದರಲ್ಲಿ ಸಿಗುವ ನೆಮ್ಮದಿ, ಆತ್ಮವಿಶ್ವಾಸ ಬೇರೆ ಯಾವುದರಲ್ಲೂ ಇಲ್ಲ ಎನ್ನುತ್ತಾರೆ ನಾರೆ ಕುಟುಂಬದವರು. ನಾ ಪುನಃ 4 ವರ್ಷ ಜಾಬ್ ಮಾಡಿದ್ರಿ. ಜಾಬ್ ಮಾಡಿ ಬಂದ ಈ ಬೆಳಿಗ್ಗೆ ಹರಿಸ್ತೇನೆ ರೀ, ಪೈಲ ಲೋಕದ ಸಂದ ಪ್ರಕಾರ ಹರಿಸ್ತೇನೆ ರೀ. ಹೆಂಗೆ ನಮ್ಮ ಕಸ್ಟಮರ್ ಏನೇನು ರಿಕವರಿ ಬರ್ಬೇಕು ಆ ಟೈಮ್ ನಾ ಡ್ರೈವ್ ಸ್ಕೂಲ್ ತಗೊಂಡ್ ರೀ, ದಡದೊಂದು ವರ್ಕ್ಶಾಪ್ ಹಾಕಿನ್ರಿ, ಡೆಂಟಿಂಗ್ ಫಿಂಡಿಂಗ, ಪಿ ಯು ಸಿ, ಏನೇನು ಕಸ್ಟಮರ್ಗೆ ಬೇಕಾಗಿತ್ತು ಅದು ಒಂದೊಂದು ನಾವು ಮಾಡ್ಕೋತ ಹೋಗಿನಿ ರೀ. ಆ ಥರ ನಂಗೆ ಈ ಕಾರು ಅಂದ್ರೆ ನಂಗೆ ಅಂದ್ರೆ ನಂದು ಲಕ್ಕಿ ಕಾರ್ ಅಂದ್ರೆ ನಂಗೊಂದು ಮ್ಯಾನ್ ತೋರು ಕಾರ್ ಅದ ರೀ. ಒಂದು ಡ್ರೈವ್ ಸ್ಕೂಲ್ ನಂಗೆ ತಂದ ಬೆಳಿಗ್ಗೆ ಒಂದು ಸ್ವಲ್ಪ ಭಾಳ ಪ್ರೋತ್ಸಾಹ ಐತೆ ರೀ. ಮಂದಿಗೆ ಭೀ ಭರ್ಪೂರ್ ಅಡ್ಮಿಷನ್ ಆದ್ರಿ. ಒಂದೊಂದು ಊರಾಗ ಲೇಡೀಸ್ ಕಲಿ ಕಾರ್ ಎಲ್ಲ ಐತೆ ರೀ, 40-50 ಒಂದೊಂದು ಊರಾಗ ಕಾರ್ ಕಲ್ತ್ರಿ. ಆ ಒಂದು ಕಾರ್ ಮೇಲೆ ನಾ ಶೋರೂಮ್ 4 ಕಾರ್ ತೊಗೊಂಡೇನಿ ಇವತ್ತ. ಅದು ಮಳೆ ನಾಲ್ಕು ಕಾರ್ ಲಕ್ಕಿ ಕಾರ್ ಚಾಯ್ಸ್ ಮಾಡ್ತೀನಿ. ಈಗಿನ ಕಾರ್ ರೋಡಿಗೆ ಐತಿ ಏನಂತಾರಲ್ಲ ನೋಡಿದಾರಲ್ಲ, ಏನ ನೋಡಿದ್ರಲ್ಲ ಎಲ್ಲರಿಗೆ ಖರೆ ಅನ್ಸಂಗಿಲ್ಲ ಕಾರ್. ನೀವು ಪ್ಲಾಸ್ಟಿಕ್ ಮಾಡಿದ್ರು, ಇದು ಮಾಡಿದ್ರು, ಹಿಂಗಂತಾರ. ನಾನು ಒರಿಜಿನಲ್ ಕಾರ್ ಇಟ್ಟಿದ್ದು, ರನ್ನಿಂಗ್ ಒಂದು ಕಾರ್ ಐತೆ, ನಾವು ಅಥವಾ ಒಂದು ಸ್ಕ್ರೂನು ತೆಗ್ದಿರಲ್ಲ, ಈ ತಿಂಗಿ ಒರಿಜಿನಲ್ ಕಾರ್ ಐತೆ. ಹಾ, ನೋಡ್ದಾರ ರೋಡ್ ಮೇಲೆ ಹೋಗಾರ ಬಂದು ಫೋಟೋ ತಗೊಂಡು ಹೋಗ್ತಾರೆ, ಯಾಕೆ ಇಟ್ಟಿದ್ರಿ ಏನು ಕೇಳ್ತಾರೆ ಅಂದ್ರೆ. ಒಂದು ಟೂರಿಸ್ಟ್ ಇದ್ರ ತರ ಆಗಿದೆ. ಏನು ಇನ್ನು ಏನೇನು ನಿಮಗೆ ಎಲ್ಲ ಮನಿ ಕುಟುಂಬದ ಸಹಕಾರ ಹೆಂಗೆ ಸಿಕ್ತು, ಮಾಡ್ಬೇಕಂದ್ರೆ ಹೆಂಗ್ ಮಾಡಿದ್ರಿ, ಯಾವಾಗ ಇಟ್ಟಿರೋದು ಕಾರ, ಕಾರ್ ಬಿಲ್ಡಿಂಗ್ ಅಂತ ಕಟ್ಟುವಾಗ ಏನೇನು ಅದು ಇದಾಗಿತ್ತು ಅನ್ನಿಲ್ಲ. ನಾವು ಹೊಸ ಕಾರ್ ತಗೊಳ್ಳೋಣ, ಈ ಗಾಡಿ ನಮ್ಗೆ ನಿಂತು ಹೋಯ್ತರಿ ಅಂತ ಒಂದು ನಮ್ಮ ಮನುಷ್ಯನೇ ಬದುಕಿ ಕಾರ್ ಭಾಳ ದೊಡ್ಡಿದ್ರಿ. ಈಗ ನಾನು ಬಿಲ್ಡಿಂಗ್ ಅಲ್ಲಿ ಇಡೋಣ, ನಾನು ಬಿಲ್ಡಿಂಗ್ ಕಟ್ಟಕ್ಕೆ ತೊಗೊಂಡು ಮಾಡೋಣ, ಒಂದು ಎರಡನೇ ಮಜಲಿ ಕಟ್ಟೋಣ ಇಡಬೇಕಂತ ಪ್ಲಾನ್ ಮಾಡ್ತೀವಿ. ಅದು ಶುರು ಕಾಣೋದನ್ನ ಆ ಕಾರ್ ಸಮ ಮತ್ತೊಂದು ಮಜಲಿ ಕಟ್ಟಿ ಅದ್ರ ಮೇಲೆ ಗಾಡಿ ಇಟ್ಟಿದ್ರು. ನಾವು ಒಂದು ಬಿಲ್ಡಿಂಗ್ ಹೋಗಾರ ಬರಕ್ಕೆ ಶುರು ಕಾಣ್ಬೇಕು, ದೂರಿನ ಕಾಣ್ಬೇಕು, ಒಂದು ಗಾಡಿ ಇದಾಗಬೇಕು, ರೂಪ್ ಆಗ್ಬೇಕಂತ ನಾವು ಅದಕ್ಕೆ ಮತ್ತೆ ಗಾಡಿ ಕಲರ್ ವೈಟ್ ಇತ್ತು, ಬಿಲ್ಡಿಂಗ್ ಕಲರ್ ವೈಟ್ ಇದನ್ನ ಚುಲು ಕಾಣೋದನ್ನ ಮತ್ತೆ ಕಲರ್ ಬಿಲ್ಡ್ ಮಾಡಿ ವಾಶ್ ಮಾಡಿ ಇಟ್ಟಿದ್ರು. ನನಗೆ ಎಷ್ಟು ವರ್ಷ ಆಯ್ತದ್ರಿ ಇಟ್ಟು? ಈಗ ನಾವು ಕಾರ್ ಇಟ್ಟೊಂದು 6 ತಿಂಗಳು ಆಗಿದ್ವಿ. ಕಾರ್ ತಗೊಂಡು 8 ವರ್ಷ ಐತ್ರಿ, ಬಿಲ್ಡಿಂಗ್ ಅಲ್ಲಿ ಇಟ್ಟು 6 ತಿಂಗಳು ಆಗಿತ್ರಿ. 8 ವರ್ಷದಾಗ ಇಷ್ಟೆಲ್ಲ ನಿಮ್ಗೆ ಕೊಟ್ಟಿದ್ದು? ಹಾಂ. ಏನಂತ ಹೇಳ್ತೀರಂತ ಉಳ್ದವ್ರಿಗೆಲ್ಲ, ಯಾಕಂದ್ರೆ ಇದನ್ನ ನೀವು ಒಂದು ವಸ್ತು ಅಂತ ನೋಡ್ಲಿಲ್ಲ, ಇದನ್ನಂತ ದೇವರಂತ ನೋಡಿದ್ರಿ. ಏನಂದ್ರೆ ಏನಂತ ಹೇಳ್ತಾರೆ ಉಳ್ದವ್ರಿಗೆಲ್ಲ, ನಮ್ಮನ್ನು ಬೆಳೆಸಿದವ್ರನ್ನ ನಮ್ ಲಕ್ಷ್ಮಿ ಐತೆ ನಾವು, ಅದಕ್ಕೆ ಲಕ್ಷ್ಮಿ ತರ ನಮ್ಗೊಂದು ತಳಮಟ್ಟದಾಗ ಇದ್ದಾರ ಮ್ಯಾಲ ತಂದೆ. ಒಂದ್ ಸ್ವಲ್ಪ ಬಹಳ ತೆಳಗಿತ್ತು, ನಮ್ಗೆ ಅದ್ ಕಾರ್ ಮಳಿ ನಾವು ಒಂದ್ ಸ್ವಲ್ಪ ರೊಕ್ಕ ಕಳಿಸಿದ್ವು ಅದ್ರ ಮಳಿ ನಾನು ನಮ್ ಲಕ್ಷ್ಮಿ ಐತ್ ನಾವು ಅದ್ನ ಮ್ಯಾಲ ಇಟ್ಟಿದ್ವಿ, ನಮ್ ಬಿಲ್ಡಿಂಗ್ ಮೇಲೆ ಇಟ್ಟಿದ್ವಿ. ಆಶೀರ್ವಾದ ಐತೆ. ಆಶೀರ್ವಾದ. ನಮ್ ಪರಿಸ್ಥಿತಿ ಪೈಲ ಅಷ್ಟ ಈಗಿಲ್ಲ ಆಗೈತ್ರಿ, ಗಾಡಿದಿಂದ ಬಹಳ ಉತ್ತಮ ಆಗೈತ್ರಿ ಪರಿಸ್ಥಿತಿ. ಅದ ನಮ್ಮ ಮನಿ ಭಾಗ್ಯ ಲಕ್ಷ್ಮಿ ಐತ್ರಿ, ಅದ್ರಿಂದ ಸಾವಿರಾರು ಜನ ನಮ್ಮಲ್ಲಿ ಡ್ರೈವಿಂಗ್ ಕಲ್ತಿದಾರು, ಅದ್ರ ಲೇಡೀಸ್ ಬಿ ಭರ್ಪೂರ್ ಮಂದಿ ಕಲ್ತಿದಾರ್ರಿ. ಅದ್ ನಮ್ಗೆ ಬಹಳ ಯಶಸ್ವಿ ಕೊಟ್ಟಿದ್ರಿ ಗಾಡಿ. ಗಾಡಿದಿಂದ ನಮ್ಗ ಆದಾಯನೂ ಚಲೋ ಆಗೈತ್ರಿ, ಅದ್ರಿಂದ ನಾವು 2-3 ಗಾಡಿ ಬಿ ಮತ್ತೆ ತಗೊಂಡಿವ್ರಿ. ಎಲ್ಲ ಹೆಣ್ಮಕ್ಳು ಬಿ ವ್ಯವಸ್ಥಿತ ಗಾಡಿ ಕಲ್ತಿದಾರ್ರಿ. ಆ ಗಾಡಿ ನಮ್ಮ ಮನಿ ಭಾಗ್ಯ ಲಕ್ಷ್ಮಿ ಇದ್ದಂಗೈತ್ರಿ. ವಾರಕ್ಕೊಂದು ದಿನ ನಾವು ಪೂಜಾ ಮಾಡ್ತೀವ್ರಿ, ಶುಕ್ರವಾರ ದಿನ ಅಮಾವಾಸ್ಯ ದಿನ ಪೂಜಾ ಮಾಡ್ತೀವ್ರಿ, ಗಾಡಿ ಸ್ವಚ್ಛ ಇಟ್ಟಿದೀವ್ರಿ. ಅದರಿಂದ ನಮ್ದು ಆದಾಯ ಬಿ ಗಾಡಿಲೇ ಶುರು ಐತ್ರಿ.
ಈಗ ದುಡಿತೈತೆ ಅಂತ ತಿಳ್ಕೊಂಡ್ರಿ. ಈಗ ಭೀ ದುಡಿತೈತ್ರಿ, ಆದ್ರೆ ನಮ್ದೊಂದು ನಮ್ಮನ್ನ ಎತ್ತರ ಸ್ಥಾನಕ್ಕ ಗಾಡಿ ತಂದಿದ್ದೇನಲ್ಲ, ಅದನ್ನ ನಾವು ಎತ್ತರ ಸ್ಥಾನಕ್ಕ ನಮ್ಮ ಯಜಮಾನ್ ಬಿಟ್ಟಿದ್ರಿ ಗಾಡಿ ಮ್ಯಾಲ. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಮಾಯಕ್ಕ ದೇವಿ ದೇವಸ್ಥಾನದ ಆವರಣದಲ್ಲಿ ಬೀಡು ಬಿಟ್ಟಿರೋ ಪಟ್ಟಣದ ಜನತೆ ಹೋಳಿಗೆ, ಹುಗ್ಗಿ, ಅಣ್ಣ, ಸಾಂಬಾರ್ ಸೇರಿದಂತೆ ವಿವಿಧ ಭಕ್ಷ್ಯ ಭೋಜನಗಳನ್ನ ತಯಾರಿಸಿ ದೇವಿಗೆ ನೈವೇದ್ಯ ಕೊಡುವ ಮೂಲಕ ಅದ್ದೂರಿ ಜಾತ್ರೆಯನ್ನ ಆಚರಿಸುತ್ತಾರೆ. ಈ ಪಟ್ಟಣದಲ್ಲಿ 3 ದಿನಗಳವರೆಗೆ ಜನರು ತಮ್ಮ ಮನೆಯಲ್ಲಿ ಅಡುಗೆನೆ ಮಾಡಲ್ವಂತೆ. ಇದೆಂತ ಜಾತ್ರೆ ಅಂತಿದ್ದೀರಾ? ಇದು ರಾಕ್ಷಸರನ್ನ ಮಾಯಕ ದೇವಿ ಸಂಹಾರ ಮಾಡಿರೋ ಖುಷಿಗೆ 3 ವರ್ಷಕ್ಕೊಮ್ಮೆ ನಡೆಯೋ ಹೋಳಿಗೆಯ ಜಾತ್ರೆ. ಈ ಜಾತ್ರೆಯ ವಿಶೇಷತೆ ಏನು, ಹೀಗೆ ವೈಶಿಷ್ಟ್ಯವಾಗಿ ನಡೆಯುತ್ತಿರುವುದು ಎಲ್ಲಿ, ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಪಟ್ಟಣದಲ್ಲಿ 3 ದಿನಗಳಿಂದ ಮನೆಯಲ್ಲಿ ಅಡುಗೆ ಮಾಡೋದೇ ಇಲ್ಲ. ಮನೆ ಬಿಟ್ಟು ಮಾಯಕಾದೇವಿ ದೇವಸ್ಥಾನದ ಆವರಣದಲ್ಲಿ ಬೀಡು ಬಿಟ್ಟಿರೋ ಪಟ್ಟಣದ ಜನತೆ ಹೋಳಿಗೆ, ಹುಗ್ಗಿ, ಅನ್ನ, ಸಾಂಬಾರ್ ಸೇರಿದಂತೆ ವಿವಿಧ ಭಕ್ಷ್ಯ ಭೋಜ್ಯಗಳನ್ನ ತಯಾರಿಸಿ ದೇವಿಗೆ ನೈವೇದ್ಯ ಕೊಡೋ ಮೂಲಕ ನಡೆಯೋ ಅದ್ದೂರಿ ಜಾತ್ರೆ, ರಾಕ್ಷಸರನ್ನು ಮಾಯಕಾದೇವಿ ಸಂಹಾರ ಮಾಡಿರೋ ಖುಷಿಗೆ 3 ವರ್ಷಕ್ಕೊಮ್ಮೆ ನಡೆಯೋ ಹೋಳಿಗೆ ಜಾತ್ರೆ. ಈ ಜಾತ್ರೆಯ ವಿಶೇಷತೆ ಏನು, ಹೀಗೆ ವೈಶಿಷ್ಟ್ಯವಾಗಿ ನಡೆಯುತ್ತಿರುವುದು ಎಲ್ಲಿ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಕ್ಷಸ ವಂಶ ಸಂಹಾರಕ್ಕಾಗಿ ಚಿಂಚಳಿ ಮಾಯಕ್ಕಾದೇವಿ ದೇವಸ್ಥಾನದಲ್ಲಿ ಕಿಲಕಟ್ಟಿ ರಾಕ್ಷಸರ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಯಲ್ಲಿ ಮನೆಯಲ್ಲಿ ಅಡುಗೆ ಮಾಡೋದನ್ನ ತ್ಯಜಿಸಿ ದೇವಸ್ಥಾನದಲ್ಲಿಯೇ ಅಡುಗೆ ಮಾಡುತ್ತಿರುವ ಭಕ್ತ ಸಮೂಹ ಹೋಳಿಗೆ, ಹುಗ್ಗಿ, ಅನ್ನ, ಸಾಂಬಾರು ಮಾಡಿ ನೈವೇದ್ಯ ಅರ್ಪಿಸಿ ಪ್ರಾರ್ಥಿಸಿಕೊಳ್ಳುತ್ತಿರೋ ಜನರು. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಳಿ ಪಟ್ಟಣದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಕಿಲಕಟ್ಟಿ ದೈತ್ಯರ ಜಾತ್ರೆಯು ವಿಜೃಂಭಣೆಯಿಂದ ಜರುಗುತ್ತದೆ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರ ರಾಜ್ಯದಲ್ಲಿಯೇ ಪ್ರಸಿದ್ಧವಾಗಿರೋ ಚಿಂಚಳಿ ಮಾಯಕ್ಕಾದೇವಿ ದೇವಸ್ಥಾನದ ಆವರಣದಲ್ಲಿ ನಡೆಯೋ ಈ ಜಾತ್ರೆಯಲ್ಲಿ ಭಕ್ತ ಸಮೂಹ ಕಾರ ಹುಣ್ಣಿಮೆಗೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯೋ ಈ ಜಾತ್ರೆಗಾಗಿಯೇ ಇಡೀ ಪಟ್ಟಣದ ಮಹಿಳೆಯರು ಒಂದೆಡೆ ಸೇರಿಕೊಂಡು ಹೋಳಿಗೆಯನ್ನು ತಯಾರಿಸುತ್ತಾರೆ. ಇದರೊಂದಿಗೆ ಹುಗ್ಗಿ, ಅನ್ನ, ಸಾಂಬಾರ್ ಸೇರಿದಂತೆ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ಕೂಡ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ತಯಾರಿಸಿದ ಖಾದ್ಯಗಳನ್ನು ಕಿಲಕಟ್ಟಿ ದೈತ್ಯರಿಗೆ ನೈವೇದ್ಯ ಮಾಡುವ ಮೂಲಕ ಜಾತ್ರೆಯನ್ನ ಮಾಡುತ್ತಾರೆ. ಹೋಳಿಗೆ ಜಾತ್ರೆ ಎಂದೇ ಕರೆಯಲ್ಪಡುವ ಈ ಜಾತ್ರೆಯಲ್ಲಿ 1.5 ಟನ್ ಕಡಲೆ ಬೇಳೆಯಿಂದ ಸುಮಾರು 7,000-8,000 ಹೆಚ್ಚು ಮಹಿಳೆಯರು ಸೇರಿಕೊಂಡು ಲಕ್ಷಾಂತರ ಹೋಳಿಗೆಯನ್ನ ತಯಾರಿಸುತ್ತಾರೆ. ಈ ಜಾತ್ರೆಯಲ್ಲಿ ಊರಿನ ಪ್ರತಿಯೊಬ್ಬರು ಕೂಡ ಕಾರ ಹುಣ್ಣಿಮೆಯ ಮುಂಚಿನ 5 ದಿನಗಳ ಕಾಲ ಮನೆಯಲ್ಲಿ ಅಡುಗೆಯನ್ನೇ ಮಾಡೋದಿಲ್ಲ. ದೇವಸ್ಥಾನದ ಆವರಣದಲ್ಲಿಯೇ ಬೀಡು ಬಿಟ್ಟು ಇಂತಹದ್ದೊಂದು ವಿಶಿಷ್ಟವಾಗಿರೋ ಜಾತ್ರೆಗೆ ಪಟ್ಟಣದ ಜನತೆ ಸಾಕ್ಷಿಯಾಗಿದ್ದಾರೆ. ಇನ್ನು ಪೌರಾಣಿಕ ಹಿನ್ನೆಲೆಯಂತೆ ಈ ಭಾಗದಲ್ಲಿ ದುಷ್ಟ ದೈತ್ಯ ಕಿಲಕಟ್ಟರ ಹಾವಳಿ ಇತ್ತು. ಇವರು ಅಂತಿಂತ ದೈತ್ಯರಲ್ಲ, ಮನುಷ್ಯರು ಪ್ರಾಣಿಗಳೆಂದರೆ ಇವರಿಗೆ ಹಬ್ಬವಾಗುತ್ತಿತ್ತು. ಇದರಿಂದ ಈ ಭಾಗದಲ್ಲಿ ಯಾರೂ ಬರಲು ಹೆದರುತ್ತಿದ್ರು. ಅಲ್ಲದೆ ಈ ದೈತ್ಯರು ಘೋರ ತಪಸ್ಸು ಮಾಡಿ ಬ್ರಹ್ಮನಿಂದ ಯಾವ ಪ್ರಾಣಿ ಪಕ್ಷಿಗಳಿಂದ ಗಂಡು ಹೆಣ್ಣಿನಿಂದ ತಮ್ಮ ಮರಣವಾಗಬಾರದೆಂದು ವರ ಪಡೆದಿದ್ದರು ಎನ್ನಲಾಗುತ್ತಿದೆಯಂತೆ. ಭಕ್ತರ ರಕ್ಷಣೆಗಾಗಿ ಮಾಯಕ್ಕಾದೇವಿ ಅರ್ಧನಾರೀಶ್ವರಿ ರೂಪ ತಾಳಿ ದೈತ್ಯರ ಮೇಲೆ ಏರಿ ಯುದ್ಧ ಸಾರಿದಳು. ದೇವಿಯ ಈ ಅವತಾರ ನೋಡಿ ರಾಕ್ಷಸರು ಶರಣಾಗಿ ಬೇಡಿದ್ದನ್ನು ವರ ಕೊಟ್ಟರೆ ತಮ್ಮ ಜೀವ ಬಿಡುವುದಾಗಿ ಪಣವಿಟ್ಟರು. ಮಾಯಕ್ಕ ಕೊಡುವುದಾಗಿ ವಚನ ಕೊಟ್ಟಳು. ಆಗ ದೈತ್ಯರು ತಮ್ಮ ಮದುವೆ ಮಾಡಬೇಕು, ಮನೆಯಲ್ಲಿ ಬೆಂಕಿ ಇಲ್ಲದೆ ಅಡುಗೆ ಮಾಡಿ ಸುತ್ತಮುತ್ತಲಿನ ಜನರನ್ನ ಕೂಡಿಸಿ ಅವರಿಗೆ 3 ವರ್ಷಕ್ಕೊಮ್ಮೆ ಉಣಿಸಬೇಕು, ತಪ್ಪಿದರೆ ಭಕ್ತರಿಗೆ ಕಷ್ಟ ತೊಂದರೆ ಕೊಡುವುದಾಗಿ ಷರತ್ತು ಹಾಕಿದ್ರು. ಇದಕ್ಕೆ ಅವರ ಆಸೆ ತೀರಿಸುವುದಾಗಿ ವಚನ ಕೊಟ್ಟು ಅವರನ್ನ ಸಂಹರಿಸಿದಳು. ಬಳಿಕ ಮಾಯಕ್ಕ ದೇವಿ ಭಕ್ತರೆಲ್ಲರನ್ನು ಕರೆಸಿ ಮದುವೆಯ ಉತ್ಸವದಂತೆ ಹಾಲುಗಂಬ ನೆಟ್ಟು ಚಪ್ಪರ ಹಾಕಿಸಿ 4 ರಂಜನಿಗಳನ್ನ ಇಟ್ಟು ಅಡುಗೆ ತಯಾರಿಸಿ ಬಂದ ಭಕ್ತರಿಗೆ ಬಡಿಸಿದಳು. ಆ ರಂಜನಿಗಳನ್ನ 2 ಸ್ಥಳಗಳಲ್ಲಿ ಇಟ್ಟು ದೈತ್ಯರ ಆಸೆ ನೆರವೇರಿಸಿದಳಂತೆ. ಅಂದಿನಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಕೀಲಕಟ್ಟ ರಾಕ್ಷಸರ ಜಾತ್ರೆ ನೆರವೇರಿಸುತ್ತಾ ಬಂದ ಪ್ರತೀತಿ ಇದೆ. ಅದರಂತೆಯೇ ಈ ಕೀಲಕಟ್ಟರ ಜಾತ್ರೆಯಲ್ಲಿ 3 ದಿನಗಳವರೆಗೆ ಹೋಳಿಗೆ, ಹುಗ್ಗಿ, ಅನ್ನ, ಸಾಂಬಾರ್ ಮಾಡಿ ನೈವೇದ್ಯ ಸಮರ್ಪಿಸುತ್ತಾರೆ. ಇನ್ನು ಪಟ್ಟಣದ ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ಮಹಿಳೆಯರು ಒಲೆ ಹೂಡಿ ಪೂರಣ ಕನಕ ತೆಗೆದುಕೊಂಡು ಅಲ್ಲಲ್ಲಿ ಗುಂಪು ಗುಂಪಾಗಿ ಅಡುಗೆಯನ್ನ ಮಾಡಿದ್ರು. 1.5 ಟನ್ ಕಡಲೆ ಬೇಳೆಯಿಂದ 1,00,000 ಅಧಿಕ ಹೋಳಿಗೆಗಳನ್ನು ಮಾಡಲಾಗಿದ್ದು ಜಾತಿ ಭೇದವಿಲ್ಲದೆ ಪಟ್ಟಣದ ಪ್ರತಿಯೊಂದು ಮನೆಯಿಂದಲೂ ದೇವಸ್ಥಾನದ ಆವರಣದಲ್ಲಿ ಅಡುಗೆ ಮಾಡಿ ಸಹ ಭೋಜನ ಮಾಡೋ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆಯಲಾಗುತ್ತದೆ. ಒಟ್ಟಿನಲ್ಲಿ ಜಾತ್ರೆ ಮಾಡೋದಕ್ಕೆ ಕಾರಣ ಏನೇ ಇರಲಿ, ಈ 5 ದಿನಗಳ ಕಾಲವಂತೂ ಪ್ರತಿಯೊಬ್ಬರೂ ಕೂಡ ಜಾತಿ ಭೇದವನ್ನ ಮರೆತು ಎಲ್ಲರೂ ಎಲ್ಲರೊಂದಿಗೆ ಒಂದಾಗಿ ಹೋಳಿಗೆ, ಹುಗ್ಗಿ ಸೇರಿದಂತೆ ತರಹೇವಾರಿ ಅಡುಗೆ ಮಾಡಿ ಸಹಭೋಜನ ಮಾಡೋ ಖುಷಿಯೇ ಬೇರೆ ಅಲ್ವೇ. ಇಂತಹ ಜಾತ್ರೆಗಳು ನಡೆಯುವ ಮೂಲಕ ಭಾವೈಕ್ಯತೆ, ಸರ್ವ ಧರ್ಮ ಸಮಾನತೆ ಮೂಡಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳಿ.
ರಾಷ್ಟ್ರ ಮಟ್ಟದಲ್ಲಿ ರಾಮ ಮಂದಿರ, ಕಾಶಿ, ಮಥುರಾ ಮತ್ತು ಭೋಜಶಾಲಾ ಮಾತ್ರವಲ್ಲದೆ ಸಾವಿರಾರು ದೇವಾಲಯಗಳನ್ನು ಮೊಘಲರು ಮತ್ತು ಪೋರ್ಚುಗೀಸರು ಮುಂತಾದ ದಾಳಿಕೋರರು ಕೆಡವಿದ್ದಾರೆ. ದಾಳಿಕೋರರಿಂದ ಧ್ವಂಸಗೊಂಡ ದೇವಾಲಯಗಳ ಪುನರ್ ನಿರ್ಮಾಣಕ್ಕಾಗಿ ಎಲ್ಲ ದೇವಾಲಯದ ಸಂಘಟನೆಗಳು, ಭಕ್ತರು, ಅರ್ಚಕರು ಮತ್ತು ಹಿಂದುತ್ವನಿಷ್ಠ ಸಂಘಟನೆಗಳ ಪರವಾಗಿ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಪ್ರಾರಂಭಿಸುವ ಸಂಕಲ್ಪ ಮಾಡಲಾಯಿತು. ಇದರಲ್ಲಿ ಗೋವಾದಲ್ಲಿ ಧ್ವಂಸಗೊಂಡ ದೇವಾಲಯಗಳ ಬಗ್ಗೆ ಪುರಾವೆಗಳು ಸಿಕ್ಕಿದ್ದಲ್ಲಿ ಆ ಕುರಿತು ನ್ಯಾಯಾಂಗ ಹೋರಾಟ ಮಾಡಲಾಗುವುದು. ಹೀಗೆಂದು ಗೋವಾದಲ್ಲಿ ನಡೆಯುತ್ತಿರುವ 10ನೇ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನದ 2ನೇ ದಿನದಂದು ನ್ಯಾಯವಾದಿಗಳು ನಿರ್ಧಾರ ಕೈಗೊಂಡರು. ರಾಷ್ಟ್ರ ಮಟ್ಟದಲ್ಲಿ ರಾಮ ಮಂದಿರ, ಕಾಶಿ, ಮಥುರಾ ಮತ್ತು ಭೋಜಶಾಲಾ ಮಾತ್ರವಲ್ಲದೆ ಸಾವಿರಾರು ದೇವಾಲಯಗಳನ್ನು ಮೊಘಲರು ಮತ್ತು ಪೋರ್ಚುಗೀಸರು ಮುಂತಾದ ದಾಳಿಕೋರರು ಕೆಡವಿದ್ದಾರೆ. ಭಾರತ ಸ್ವತಂತ್ರವಾಯಿತು, ಆದರೆ ಹಿಂದೂಗಳ ಪುರಾತನ ಧಾರ್ಮಿಕ ಸ್ಥಳಗಳು ವಿದೇಶಿ ಗುಲಾಮಗಿರಿಯಲ್ಲೇ ಉಳಿಯಿತು. ಇದರಿಂದಾಗಿ ದಾಳಿಕೋರರಿಂದ ಧ್ವಂಸಗೊಂಡ ದೇವಾಲಯಗಳ ಪುನರ್ ನಿರ್ಮಾಣಕ್ಕಾಗಿ ಎಲ್ಲಾ ದೇವಾಲಯದ ಸಂಘಟನೆಗಳು, ಭಕ್ತರು, ಅರ್ಚಕರು ಮತ್ತು ಹಿಂದುತ್ವನಿಷ್ಠ ಸಂಘಟನೆಗಳ ಪರವಾಗಿ ರಾಷ್ಟ್ರವ್ಯಾಪಿ ಅಭಿಯಾನ ಪ್ರಾರಂಭಿಸುವ ಸಂಕಲ್ಪ ಮಾಡಲಾಯಿತು. ಇದರಲ್ಲಿ ಗೋವಾದಲ್ಲಿ ಧ್ವಂಸಗೊಂಡ ದೇವಾಲಯಗಳ ಬಗ್ಗೆ ಪುರಾವೆಗಳು ಸಿಕ್ಕಿದ್ದಲ್ಲಿ ಆ ಕುರಿತು ನ್ಯಾಯಾಂಗ ಹೋರಾಟ ಮಾಡಲಾಗುವುದು ಎಂದು ಗೋವಾದಲ್ಲಿ ನಡೆಯುತ್ತಿರುವ 10ನೇ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನದ 2ನೇ ದಿನದಂದು ನ್ಯಾಯವಾದಿಗಳು ನಿರ್ಧಾರ ಕೈಗೊಂಡರು. ಈ ಹೋರಾಟಕ್ಕೆ ಗೋಮಂತಕದ ಜನತೆಯು ತಮ್ಮಲ್ಲಿ ಲಭ್ಯವಿರುವ ಪುರಾವೆಗಳನ್ನು ಹಿಂದೂ ಜನ ಜಾಗೃತಿ ಸಮಿತಿಗೆ ಒದಗಿಸುವಂತೆ ಶ್ರೀರಾಮನಾಥ ದೇವಾಲಯದ ವಿದ್ಯಾಧಿರಾಜ ಸಭಾಂಗಣ ಪೋಂಡಾ ಗೋವಾದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ವ್ಯಾಸಪೀಠದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿ ವಿಷ್ಣು ಶಂಕರ್ ಜೈನ್, ವಾರಣಾಸಿಯಲ್ಲಿನ ನ್ಯಾಯವಾದಿ ಮದನ್ ಮೋಹನ್ ಯಾದವ್, ಗೋವಾದ ಭಾರತ್ ಮಾತಾ ಕಿ ಜೈ ಸಂಘಟನೆಯ ಸಂಘ ಚಾಲಕರಾದ ಸುಭಾಷ್ ವೆಲಿಂಗ್ಕರ್, ಗೋವಾ ಮಂದಿರ ಮಹಾಸಂಘದ ಕಾರ್ಯದರ್ಶಿ ಜಯೇಶ್ ಥಳಿ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ರಮೇಶ್ ಶಿಂಧೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ವಿಷ್ಣು ಜೈನ್ ಮಾತನಾಡಿ, ದೇವಸ್ಥಾನಗಳ ಪುನರ್ ನಿರ್ಮಾಣದ ಈ ಅಭಿಯಾನದಲ್ಲಿ ಈ ಕೆಳಗಿನ ಸೂತ್ರಗಳು ನಮ್ಮ ಸಂಶೋಧನೆಯ ಕೇಂದ್ರ ಬಿಂದುವಾಗಿರುತ್ತವೆ. ಇದರಲ್ಲಿ ವಿವಾದಿತ ಸ್ಥಳದ ಪೌರಾಣಿಕ ಮಹತ್ವ, ನಾಶ ಮಾಡಿರುವ ಐತಿಹಾಸಿಕ ಪುರಾವೆಗಳು, ಖಟ್ಲೆಯ ಇತಿಹಾಸ, ಸಾಕ್ಷ್ಯ ಮತ್ತು ಕಾನೂನು ರೀತಿಯ ಆಧಾರ ಇತ್ಯಾದಿಗಳ ಅಧ್ಯಯನ ಮಾಡಲಾಗುವುದು. ಸಂಶೋಧನೆಯ ಕೊನೆಯಲ್ಲಿ ದೇವಾಲಯಗಳನ್ನು ಕೆಡವಲಾಗಿದೆ ಎಂದು ಸಾಬೀತಾದರೆ ನಾವು ಅವುಗಳ ಜೀರ್ಣೋದ್ಧಾರಕ್ಕಾಗಿ ನ್ಯಾಯಾಂಗ ಹೋರಾಟವನ್ನು ಪ್ರಾರಂಭಿಸುತ್ತೇವೆ. ಪ್ರಸ್ತುತ ಅನೇಕ ವಿವಾದಿತ ಸ್ಥಳಗಳು ಪುರಾತತ್ವ ಸಮೀಕ್ಷೆ ಇಲಾಖೆಯ ನಿಯಂತ್ರಣದಲ್ಲಿವೆ. ಇದು ಖಾತೆಗಳ ಕಾಯ್ದೆ 1958 ಸೆಕ್ಷನ್ 16 ವಿರುದ್ಧ ಕಾರ್ಯನಿರ್ವಹಿಸುತ್ತಿದೆ. ಓರ್ವ ನಿಜವಾದ ಹಿಂದೂವಾಗಿ ನಾವು ಅಂತಹ ದೇವಾಲಯಗಳನ್ನು ಪುನರ್ ನಿರ್ಮಿಸುವ ಮೂಲಕ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪುನರ್ ಸ್ಥಾಪಿಸಲು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ವೇಳೆ ಭಾರತ್ ಮಾತಾ ಕಿ ಜೈ ಸಂಘಟನೆಯ ಗೋವಾ ರಾಜ್ಯ ಸಂಘ ಚಾಲಕ ಸುಭಾಷ್ ವೇಲಿಂಗ್ಕರ್ ಮಾತನಾಡುತ್ತಾ, ಪೋರ್ಚುಗೀಸರ ಆಳ್ವಿಕೆಯಲ್ಲಿ 1,000 ಹೆಚ್ಚು ದೇವಾಲಯಗಳನ್ನು ಧ್ವಂಸ ಮಾಡಲಾಯಿತು. ಇವುಗಳಲ್ಲಿ 2 ದೇವಾಲಯಗಳು ಚರ್ಚ್ನ ದಾಳಿಯಿಂದ ಉಳಿದುಕೊಂಡಿವೆ. ಅದರಲ್ಲಿ ಒಂದು ವರೇಣ್ಯಪುರಿ ವೇರ್ನಾ ಮತ್ತು ಇನ್ನೊಂದು ಶ್ರೀ ವಿಜಯ ದುರ್ಗಾದೇವಿಯ ದೇವಾಲಯವಾಗಿದೆ. ಈ ದೇವಸ್ಥಾನಗಳನ್ನು ರಾಜ್ಯ ಪುರಾತತ್ವ ಇಲಾಖೆ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿದ್ದರೂ ಚರ್ಚ್ಗಳು ದೇವಾಲಯದ ಭೂಮಿಯನ್ನು ಕಬಳಿಸುವ ಷಡ್ಯಂತ್ರ ನಡೆಸುತ್ತಿದೆ. ಈ ದಾಳಿಯ ವಿರುದ್ಧ ಹಿಂದೂ ಭಕ್ತರು ಒಗ್ಗೂಡಿ ಹೋರಾಡಬೇಕಾಗಿದೆ ಎಂದು ಹೇಳಿದರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ, ವರದಿಗಾರರು. पोर्तुगीजों ने तिसवाड़ी, बाड़देश और सासष्टी, इन 3 तहसीलों में कुल मिलाकर साधारणता 1,000 के आसपास छोटे मोटे मंदिर उध्वस्त किए हैं और मंदिर के गर्भगृह गोमांस और रक्त डालकर भ्रष्ट करने के बाद उन्हीं स्थानों पर चर्चेस खड़े किए. अभी प्राचीन उध्वस्त मंदिर के स्थान पर नया मंदिर बनाने के लिए एक ही जगह बची है और वो है शंखवाड़ के श्री विजया दुर्गा देवी का स्थान. 1983 वर्ष से यह स्थान संरक्षित वारसा स्थल, हेरिटेज प्लेस ऐसा घोषित किया गया है बहुत सालों के. अर्थात यह स्थान गोवा सरकार के पुरातत्व संचालनालय के कब्जे में है. इस भूमि को अपने कब्जे में करके
उस पर एक विशाल चर्च बनाने की चर्च की योजना है। ये बात छिपी नहीं है। चर्च के इस षड्यंत्र को मूर्त रूप देने के लिए वर्ष 2010 से फादर लुइस अल्वारिस नाम के पादरी की विशेष नियुक्ति गोवा के आर्च बिशप ने की। ये संरक्षित वारसा स्थल होते हुए भी मशीन बुलडोजर लगाकर प्राचीन उद्ध्वस्त विजयादुर्गा मंदिर के इर्द गिर्द बिखरे हुए ऐतिहासिक मूल्य के अवशेष, मंदिर के पत्थर आदि की तोड़फोड़ करके जमीन के नीचे दबा दिए गए हैं। जय तू हिंदू राष्ट्रम। पुर्तगीजों ने तिसवाड़ी, बाड़देश और सासष्टी इन तीन तहसीलों में कुल मिलाकर साधारणता 1000 के आसपास छोटे मोटे मंदिर उद्ध्वस्त किए हैं और मंदिर के गर्भगृह गोमांस और रक्त डालकर भ्रष्ट करने के बाद उन्हीं स्थानों पर चर्चेस खड़े किए। अभी प्राचीन उद्ध्वस्त मंदिर के स्थान पर नया मंदिर बनाने के लिए एक ही जगह बची है और वो है शंखवाड़ के श्री विजया दुर्गा देवी का स्थान। 1983 वर्ष से यह स्थान संरक्षित वारसा स्थल हेरिटेज प्लेस ऐसा घोषित किया गया है बहुत सालों के, अर्थात यह स्थान गोवा सरकार के पुरातत्व संचालनालय के कब्जे में है। इस भूमि को अपने कब्जे में करके उस पर एक विशाल चर्च बनाने की चर्च की योजना है। ये बात छिपी नहीं है। चर्च के इस षड्यंत्र को मूर्त रूप देने के लिए वर्ष 2010 से फादर लुइस अल्वारिस नाम के पादरी की विशेष नियुक्ति गोवा के आर्च बिशप ने की। ये संरक्षित वारसा स्थल होते हुए भी मशीन बुलडोजर लगाकर प्राचीन उद्ध्वस्त विजयादुर्गा मंदिर के इर्द गिर्द बिखरे हुए ऐतिहासिक मूल्य के अवशेष, मंदिर के पत्थर आदि की तोड़फोड़ करके जमीन के नीचे दबा दिए गए हैं। ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಸಂಘಟನೆ ಮತ್ತು ಸಾಮಾಜಿಕ ಜಾಲತಾಣದ ಪದಾಧಿಕಾರಿಗಳ ಸಭೆ ನಡೆಯಿತು. ಈ ಸಭೆ ಸಮಾರಂಭದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳಿಗೆ ಪಕ್ಷದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಸಂಘಟನೆ ಕಾರ್ಯಕ್ರಮವು ನಡೆಯಿತು. ಈ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹೇಗಿರಬೇಕೆಂದರೆ ಹಳ್ಳಿ ಹಳ್ಳಿಗಳಲ್ಲಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿಯಬೇಕು. ಪ್ರತಿಯೊಂದು ಹಳ್ಳಿಯು ಕಾಂಗ್ರೆಸ್ನ ಭದ್ರಕೋಟೆಯಾಗಬೇಕು. ಮುಂಬರುವ ವಿಧಾನಸಭೆ ಚುನಾವಣೆಯ ಟಿಕೆಟ್ ಯಾರಿಗಾದರೂ ಸಿಗಲಿ, ನಾವು ಬೇಸರ ಪಟ್ಟುಕೊಳ್ಳದೆ ಪಕ್ಷಕ್ಕಾಗಿ ಶ್ರದ್ಧೆಯಿಂದ ದುಡಿಯಬೇಕೆಂದು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಧುರೀಣರಾದ ಸತೀಶ್ ಬಂಡಿವಡ್ಡರ್ ತಿಳಿಸಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಸಂಘಟನೆಗಳು ಹಾಗೂ ಸಾಮಾಜಿಕ ಜಾಲತಾಣದ ಪದಾಧಿಕಾರಿಗಳ ಸಭೆ ನಡೆಯಿತು. ಈ ಸಭೆ ಸಮಾರಂಭಗಳಲ್ಲಿ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳಿಗೆ ಪಕ್ಷದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆಯು ಹಳ್ಳಿ ಹಳ್ಳಿಗಳಲ್ಲಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿಯಬೇಕು ಹಾಗೂ ಸಂಘಟನೆಯನ್ನ ಮಾಡಬೇಕು. ಮುಂಬರುವ ವಿಧಾನಸಭಾ ಚುನಾವಣೆಯ ಟಿಕೆಟ್ ತಾಲೂಕಿನಲ್ಲಿ ಯಾರಿಗೇ ಸಿಗಲಿ ಬೇಜಾರು ಮಾಡಿಕೊಳ್ಳದೆ ಅಂತ ಸಂದರ್ಭದಲ್ಲಿ ನಾವು ವ್ಯಕ್ತಿಯನ್ನ ನೋಡಬಾರದು, ಪಕ್ಷವನ್ನ ನೋಡಿ ಪಕ್ಷಕ್ಕಾಗಿ ನಾವು ಶ್ರದ್ಧೆಯಿಂದ ಶ್ರಮ ಪಡಬೇಕು. ಇಂದು ನಾವೆಲ್ಲರೂ ಹಳ್ಳಿಗಳಲ್ಲಿ ಸಂಘಟನೆಗಳನ್ನ ಮಾಡಿದರೆ ಹೇಗಿರಬೇಕೆಂದರೆ ಹಳ್ಳಿಗಳೆಲ್ಲ ಕಾಂಗ್ರೆಸ್ನ ಭದ್ರಕೋಟೆಯಾಗಬೇಕು ಎಂದು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಧುರೀಣರಾದ ಸತೀಶ್ ಬಂಡಿವಡ್ಡರ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಗುರುರಾಜ್ ಉದುಪುಡಿ, ಸುಭಾಷ್ ಬಾಲ್ರೆಡ್ಡಿ, ಕೃಷ್ಣ ಹೂಗಾರ್, ಗೋವಿಂದ್ ಕವಲ್, ಗೋವಿಂದಪ್ಪ ದಾಸರ್ ಮತ್ತು ಶರೀಫ್ ಮುಲ್ಲಾ ಇನ್ನು ಅನೇಕ ಗಣ್ಯಮಾನ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕರ್ತ ಯುವಕರ ಕೆಲಸ ಇದು, ನಮ್ದು ನಮ್ಮ ಕೆಲಸ ಅಲ್ಲ. ನೀವೇನು ಪಕ್ಷ ಕಟ್ಟಕ್ಕ ನೀವೇನು ಮಾಡ್ತೀರಂತ ಸಪೋರ್ಟ್ ಕೊಡೋದು ಅಷ್ಟೇ ನಮ್ದು.
ನಾವೇನೀಗ ಯಾವಾಗ ಹೇಳಿದ್ರು ನಮ್ಮ ರಾಜ್ಯ ಪ್ರಧಾನ ಯಾರು ಸಾರ್ಥಕ ನಮ್ಮ ಮೆಂಬರ್ ಮಾಡೋದಕ್ಕೆ ಅದಕ್ಕೆ ಬೇಕಾದ ಸಪೋರ್ಟ್ ಕೊಡ್ತೀವಿ ನಾವು. ಅದಕ್ಕೆ ನಾವು ಆರ್ಥಿಕವಾಗಿ ಮ್ಯಾನ್ ಆ್ಯಂಡ್ ಫೋರ್ಸ್ ಅದು ಮನುಷ್ಯರ ಇಂಥ ಏನು ಬೇಕು ಗಾಡಿ ಹೋಗಬೇಕು ಆ ಒಂದು ಪಕ್ಷ ಕಟ್ಟಾಕ ಏನು ಬೇಕನ್ನೋದಕ್ಕೆ ನಾವು ಖಂಡಿತ ತಾವು ನಾವು ಸಪೋರ್ಟ್ ನಮ್ಮನ್ನು ಸಪೋರ್ಟ್ ಮಾಡ್ತೀವಿ. ಈ ನೀವೇನು ಕೈಲಿಂದ ದಯವಿಟ್ಟು ಯಾಕಂದ್ರೆ ಎಲ್ಲರ ಆರ್ಥಿಕ ಪರಿಸ್ಥಿತಿ ಸರಿ ಇರೋಂಗಿಲ್ಲ. ನಾವು ಒಂದು ಪೋಸ್ಟ್ ಕೊಟ್ಟಿರ್ತೀವಿ ನಾವು ಕಾರ್ಯಕರ್ತರಿಗೆ ಇರ್ಲತ್ತೇವೆ ಆದ್ರೆ ಅವ್ರನ್ನ ಪಕ್ಷ ಕಟ್ಟಂತೇಳಿ ಎಲ್ಲ ಕಡೆ ಹೇಳತ್ತೀರಿ ಹೇಳಕ್ಕೆ ತೊಂದರೆಗಳು ಇರ್ತವೆ. ಆ ಟೈಮ್ದಾಗ ನಾವು ಆರ್ಥಿಕವಾಗಿ ನಮ್ಗೆ ಇಂಥ ಗಾಡಿ ಬೇಕು ನಮ್ಗೆ ಇಷ್ಟು ಮಂದಿ ಬೇಕು ನಾವು ತಿರುಗಾಡ್ಬೇಕು ಅಥವಾ ನಮ್ಮ ಗಾಡಿ ಇದೆ ನಮ್ಗೆ ಹೆಚ್ಚಿಗೆ ಇಷ್ಟು ಆಗ್ತೈತಿ. ಅದಕ್ಕೆ ಖಂಡಿತ ನಾವು ಯಾವ ಕಾರ್ಯಕರ್ತರು ಇಲ್ಲ ಅನ್ನೋದನ್ನ ಸಪೋರ್ಟ್ ಮಾಡ್ತೀವಿ. ಅದನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಕಾರ್ಯಕರ್ತರು ಹೆಚ್ಚು ಕೆಲಸ ಮಾಡ್ತಾರೆ ನನ್ನ ಅನಿಸಿಕೆ. ಯಾಕಂದ್ರೆ ಎಲ್ಲ ಅನುಕೂಲ ಇದ್ದವ್ರು ಮಾಡಲಿ ನಾ ಬೇಡ ಅನ್ನೋದಿಲ್ಲ. ಇಲ್ಲ ಅವ್ರು ಅನನುಕೂಲ ಇದ್ದವ್ರಿಗೆ ಪೋಸ್ಟ್ ಇರ್ತೈತಿ ಅವ್ರಿಗೆ ಖರ್ಚು ಮಾಡುವಂಥ ಶಕ್ತಿ ಇರೋಂಗಿಲ್ಲ. ಪಕ್ಷ ಕಟ್ಟಕ್ಕೆ ಆರ್ಥಿಕವಾಗಿ ನಾನು ನಿಂತು ಮಿಂದಿರ್ತೀನಿ. ಅದ್ರ ಜೊತೆಗೆ ಈಗೇನು ಆರ್ಥಿಕ ಸಮಾಜ ಜಾಲತಾಣದ್ದು ಕೆಲವೊಂದು ಯಾವ ಥರ ನಾವು ಹೆಚ್ಚಿಗೆ ವೈಡ್ ಹೋಗಕ್ಕೆ ಏನು ಬೇಕು ಅನ್ನೋದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ಯಾರ. ಅದಕ್ಕೆ ಅವರ ಒಂದು ಸಲಹೆ ಅವ್ರ ಸೂಚನೆ ಮೇಲೆ ತಾವೆಲ್ಲರೂ ಏನು ಯಾವ ಥರ ನಾವು ಇದನ್ನು ನಾವು ಡೆವಲಪ್ ಆಗಬೇಕು ಸೋಷಿಯಲ್ ಮೀಡಿಯಾದಾಗ. ಯಾಕಂದ್ರೆ ಇವತ್ತು ಮೇಜರ್ ಅವಶ್ಯಕತೆ ಇರೋದು ಸೋಷಿಯಲ್ ಮೀಡಿಯಾ. ಯಾವ ಮೀಡಿಯಾನೆಲ್ಲ ಹೋಗ್ಬಿಟ್ಟಾರೆ, ಟಿವಿನ ಯಾರು ನೋಡೋದಿಲ್ಲ, ಈಗ ಪೇಪರ್ ಯಾರು ಓದಲ್ಲ, ಪೇಪರ್ ಅಂತ ಓದೋದು ಹೋಗ್ಬಿಟ್ಟು ನಾವು ಓದಂಗಿಲ್ಲ ಆ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಿಮ್ದು 5 ನಿಮಿಷ ಮೆಸೇಜ್ ಬಂದ್ಬಿಟ್ಟದ ನಿಮ್ಮ ಫೋನ್ನಾಗ ಇಲ್ಲೇ ಇರೋದಿಲ್ಲ. ಅದು ಅದಕ್ಕೆಲ್ಲ ಮೆಸೇಜ್ ನಮ್ಮ ಫೋನ್ನಾಗ ಬರೋದ್ರಿಂದ ಈಗ ನಾವು ಹೆಚ್ಚಿಗೆ ನಮ್ದು ಇದು ಸೋಷಿಯಲ್ ಮೀಡಿಯಾನ ಸಾಕಷ್ಟು ವೈಡ್ ಆಗಿರುತ್ತೆ. ಅದಕ್ಕೆ ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ನಮ್ಮ ಪಕ್ಷ ಆಗಲಿ, ವಿರೋಧ ಪಕ್ಷ ಆಗಲಿ, ಈಗ ಎಲ್ಲರ ಗ್ರೂಪು ಎಲ್ಲ ಪಾರ್ಟಿ ವೈಸ್ನು ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗ್ಯಾರ. ಅದಕ್ಕೆ ಅದು ಭಾಳ ಅವಶ್ಯಕತೆ ಅಂತ ಪೋಸ್ಟ್ ಏನು ತಾವೇನು ತಿಳ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದ ಸಣ್ಣ ಪೋಸ್ಟ್ ದಯವಿಟ್ಟು ಅದು ತಿಳ್ಕೊಬೇಡ್ರಿ. ಈ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಜರುಗಿದ SSLC ಪರೀಕ್ಷೆಯಲ್ಲಿ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಪ್ರತಿಷ್ಠಿತ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿನಿ ಸೌಮ್ಯ ಶ್ರೀಶೈಲ್ ಅವಟಿ ಇವಳು ಮರು ಮೌಲ್ಯಮಾಪನದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ 2 ಅಂಕಗಳು ಬಂದಿದ್ದು 625ಕ್ಕೆ 624 ಅಂಕಗಳನ್ನು ಗಳಿಸಿ %99.84 ಪಡೆದು ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದಿದ್ದಾಳೆ. ಅಂಕಿತಾ ಅಪ್ಪಯ್ಯ ಮಠದ್ ಇವಳು ಮರು ಮೌಲ್ಯಮಾಪನದಲ್ಲಿ ವಿಜ್ಞಾನಕ್ಕೆ 11 ಅಂಕಗಳನ್ನು ಪಡೆದಿದ್ದು 625ಕ್ಕೆ 620 %99.20 ಫಲಿತಾಂಶ ಬಂದಿದ್ದು ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾಳೆ. ಸಾಧನೆಗೈದ ವಿದ್ಯಾರ್ಥಿಗಳನ್ನು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ. ಮರು ಮೌಲ್ಯಮಾಪನ ಸೌಮ್ಯ ಅವಟಿ ರಾಜ್ಯಕ್ಕೆ 2ನೇ ರ್ಯಾಂಕ್. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಜರುಗಿದ SSLC ಪರೀಕ್ಷೆಯಲ್ಲಿ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಪ್ರತಿಷ್ಠಿತ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿನಿ ಸೌಮ್ಯ ಶ್ರೀಶೈಲ್ ಅವಟಿ ಇವಳು ಮರು ಮೌಲ್ಯಮಾಪನದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ 2 ಅಂಕಗಳು ಬಂದಿದ್ದು 652ಕ್ಕೆ 624 %99.84 ಪಡೆದು ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದಿದ್ದಾಳೆ. ಇವಳು ಕನ್ನಡ 125, ಹಿಂದಿ 100, ಗಣಿತ 100, ಸಮಾಜ ವಿಜ್ಞಾನ 100, ವಿಜ್ಞಾನ 100, ಇಂಗ್ಲಿಷ್ನಲ್ಲಿ 99, ಒಟ್ಟು 625ಕ್ಕೆ 622 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 2ನೇ ಸ್ಥಾನ ಮತ್ತು ಕಾಗವಾಡ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಅಂಕಿತಾ ಅಪ್ಪಯ್ಯ ಮಠದ್ ಇವಳು ಮರು ಮೌಲ್ಯಮಾಪನದಲ್ಲಿ ವಿಜ್ಞಾನಕ್ಕೆ 11 ಅಂಕಗಳನ್ನು ಪಡೆದಿದ್ದು 625ಕ್ಕೆ 620 %99.20 ಫಲಿತಾಂಶ ಬಂದಿದ್ದು ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾಳೆ. ಇವರಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷ ದಶರಥ್ ತೇರ್ದಾಳೆ, ಉಪಾಧ್ಯಕ್ಷ ಸಂಜಯ್ ಕುಚನೂರೆ, ಕಾರ್ಯದರ್ಶಿ ರವೀಂದ್ರ ಬಣಜ್ವಾಡ್, ಸಹ ಕಾರ್ಯದರ್ಶಿ ಪ್ರಮೋದ್ ಲಿಂಬಿಕಾಯಿ, ಮುಖ್ಯೋಪಾಧ್ಯಾಯ ಸಂಜಯ್ ಕಟಗೇರಿ, ಆಡಳಿತ ಮಂಡಳಿ ಸದಸ್ಯರಾದ ಬಾಪುಸಾಬ್ ಪಾಟೀಲ್, ಮಹಾವೀರ್ ಪಾಟೀಲ್, ಪ್ರಹ್ಲಾದ್ ತೋರೋ, ಮಹಾವೀರ್ ಲಿಂಬಿಕಾಯಿ, ವಸಂತ್ ಹುದ್ದಾರ್, ಚಿನ್ನಪ್ಪ ತೇರ್ದಾಳೆ, ಗಜಕುಮಾರ್ ಪಾಟೀಲ್, ಮೋಹನ್ ಪಾಟೀಲ್, ಶೀತಲ್ ಪಾಟೀಲ್, ಜಯಕುಮಾರ್ ಪಾಟೀಲ್, ರಾವ್ ಸಾಬ್ ಕುಚನೂರೆ, ಸಿದ್ಧಾಂತ್ ಬಣಜ್ವಾಡ್, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯ ಶ್ರೀಕಾಂತ್ ಪಾಟೀಲ್ ಮತ್ತು ಸಿಬ್ಬಂದಿ ವರ್ಗದವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಗಡಿಭಾಗದ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣ ಪಂಚಾಯತಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂಥ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಕಳೆದ April 2022ರಲ್ಲಿ ನಡೆದಂಥ SSLC ಪರೀಕ್ಷೆಯಲ್ಲಿ ಕುಮಾರಿ ಸೌಮ್ಯ ಔಟಿ ಇವಳು 625ಕ್ಕೆ 622 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದಿದ್ದರು. ಕಳೆದ ಮರು ಮೌಲ್ಯಮಾಪನದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ 2 ಅಂಕಗಳನ್ನು ಹೆಚ್ಚು ಪಡೆದು 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿದ್ದಾಳೆ. ಅಷ್ಟೇ ಅಲ್ಲದೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಅದೇ ರೀತಿ ಕುಮಾರಿ ಅಂಕಿತಾ ಅಪ್ಪಯ್ಯ ಮಠದ ಇವಳು ಕೂಡ ವಿಜ್ಞಾನ ವಿಷಯದಲ್ಲಿ ಮರು ಮೌಲ್ಯಮಾಪನದಲ್ಲಿ 11 ಅಂಕಗಳನ್ನು ಹೆಚ್ಚು ಪಡೆದು 625ಕ್ಕೆ 620 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 6ನೇ ಸ್ಥಾನವನ್ನು ಪಡೆದು ನಮ್ಮ ಊರಿನ ಹಾಗೂ ಶಾಲೆಯ ತಾಲೂಕಿನ ಹಾಗೂ ಜಿಲ್ಲೆಯ ಕೀರ್ತಿ. ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ.
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.